ಚಿಕ್ಕೋಡಿ ತಾಲೂಕಿನ ಸುಕ್ಷೇತ್ರ ತೋರ್ನಹಳ್ಳಿ ಗ್ರಾಮದಲ್ಲಿ ರಸ್ತೆ ನಿರ್ಮಾಣ ಕಾಮಗಾರಿಗೆ ವಿಧಾನ ಪರಿಷತ್ ಮುಖ್ಯ ಸಚೇತಕ ಮಹಾಂತೇಶ್ ಕೌಟಗಿಮಠ್ ಚಾಲನೆ ನೀಡಿದರು. ಕರಗಾಂವ್ ಏತ ನೀರಾವರಿ ಯೋಜನೆ ಶೀಘ್ರವಾಗಿ ಕೈಗೆತ್ತಿಕೊಳ್ಳಬೇಕು ಎಂದು ಸಿಎಂ ಅವರಿಗೆ ಮನವಿ ಮಾಡಲಾಗುತ್ತದೆ ಎಂದು ವಿಧಾನ ಪರಿಷತ್ ಮುಖ್ಯ ಸಚೇತಕ ಮಹಾಂತೇಶ್ ಕೌಟಗಿಮಠ್ ತಿಳಿಸಿದರು. ಚಿಕ್ಕೋಡಿ ತಾಲೂಕಿನ ಸುಕ್ಷೇತ್ರ ತೋರ್ನಹಳ್ಳಿ ಹನುಮಾನ್ ದೇವಸ್ಥಾನದಿಂದ ಸಂಕೇಶ್ವರ್ ರಸ್ತೆಯವರೆಗೆ ರಸ್ತೆ ನಿರ್ಮಾಣ ಕಾಮಗಾರಿಗೆ ಚಾಲನೆ ನೀಡಿ ಮಾತನಾಡಿದ ಅವರು, ರಸ್ತೆ ನಿರ್ಮಾಣ ಕಾಮಗಾರಿಗೆ ಪಿಡಬ್ಲ್ಯೂಡಿ ಇಲಾಖೆ ವತಿಯಿಂದ 3,50,00,000 ರೂಪಾಯಿ ಮಂಜೂರಾಗಿದೆ. ರಸ್ತೆ ಅಗಲೀಕರಣ ಮಾಡಬೇಕು, ಗುಣಮಟ್ಟದಿಂದ ರಸ್ತೆ ನಿರ್ಮಿಸಬೇಕು, ದೇವಸ್ಥಾನದ ಸ್ವಚ್ಛತೆಗೆ ಮೊದಲ ಆದ್ಯತೆ ನೀಡಬೇಕು, ದೇವಸ್ಥಾನಕ್ಕೆ ಬರುವ ಭಕ್ತಾದಿಗಳಿಗೆ ಅನುಕೂಲವಾಗಲು ಪಾರ್ಕಿಂಗ್ ವ್ಯವಸ್ಥೆ ಕಲ್ಪಿಸಬೇಕು, ಬೈಪಾಸ್ ನಿರ್ಮಾಣ ಮಾಡಲು ತೋರ್ನಹಳ್ಳಿ ರೈತರು ಭೂಮಿ ನೀಡಬೇಕು ಎಂದು ಹೇಳಿದರು. 9,75,00,000 ರೂಪಾಯಿಗಳನ್ನ ಮಂಜೂರಾತಿಯನ್ನ ಮಾಡಿಸಿದೀವಿ. ವಿಶೇಷವಾಗಿ ಚಿಕ್ಕೋಡಿ ತಾಲೂಕಿನಲ್ಲಿ ನಡದಿ ಹರಸಿದ್ದ ದೇವಸ್ಥಾನ ಹತ್ತಿರ 100,00,000 ಅಂದ್ರೆ 1 ಕೋಟಿ, ಹಿರೇಕುಡಿ ದ್ರಾಕ್ಷಿಯವರ ಸ್ಮಶಾನದ ಹತ್ತಿರ 75,00,000 ರೂಪಾಯಿ, ಹಿರೇಕುಡಿ ಗ್ರಾಮದ ಮಾಯನ್ನವರ ಗೌರಾಜ್ ತೋಟದ ಹತ್ತಿರ 75,00,000 ರೂಪಾಯಿ, ಪಟ್ಟನಕುಡಿಯಲ್ಲಿ 1,25,00,000 ರೂಪಾಯಿ, ಅಂಕ್ಲಿ ಗ್ರಾಮದ ಹಳ್ಳಕ್ಕೆ ಬ್ಯಾರೇಜ್ ನಿರ್ಮಾಣ 1,50,00,000 ರೂಪಾಯಿ, ನಾಯಿಂಗ್ಲಾಸ್ ಗ್ರಾಮಕ್ಕೆ 75,00,000 ರೂಪಾಯಿ, ನವಲ್ಯಾಳ ಗ್ರಾಮದ ಹಳ್ಳಕ್ಕೆ ಬ್ರಿಜ್ ಕಮ್ ಬ್ಯಾರೇಜ್ 75,00,000 ರೂಪಾಯಿ ಮತ್ತು ಅಂಕ್ಲಿ ಗ್ರಾಮದ ಮತ್ತೊಂದು ಹಳ್ಳಕ್ಕೆ ಬ್ರಿಜ್ ಕಮ್ ಬ್ಯಾರೇಜ್ 100,00,000 ಅಂದ್ರೆ 1 ಕೋಟಿ, ಕಡೆಕ್ಲಾಡದಲ್ಲಿ 1 ಬ್ರಿಜ್ ಕಮ್ ಬ್ಯಾರೇಜ್, ಒಟ್ಟು 9,75,00,000 ರೂಪಾಯಿಗಳನ್ನ 10 ಬ್ಯಾರೇಜ್ಗಳನ್ನ ನಿರ್ಮಾಣವನ್ನು ಮಾಡಲಿದ್ದೀವಿ. ವಿಶೇಷವಾಗಿ ಈ ಯೋಜನೆ ಮಾಡಲಿಕ್ಕೆ ಮುಖ್ಯ ಪ್ರೇರಣೆ ಅಂದ್ರೆ ಮಹಾರಾಷ್ಟ್ರದಲ್ಲಿ ಹಿಂದೆ ವಸಂತದಾದ ಪಾಟೀಲ್ ಮುಖ್ಯಮಂತ್ರಿ ಇದ್ದಂತಹ ಸಂದರ್ಭದಲ್ಲಿ ಪಾಣಿ ಅಡವ ಪಾಣಿ ಜಿರುವ ಅಂತಕ್ಕಂಥ ಕಾರ್ಯಕ್ರಮವನ್ನು ಮಾಡಿದರು, ನೀರನ್ನ ತಡೆ ಮತ್ತು ನೀರನ್ನ ಹಿಂಗಿಸು, ಇದರಿಂದ ಸಮೀಪದಲ್ಲಿರ್ತಕ್ಕಂಥ ಬಾವಿಗಳ ಮತ್ತು ಬೋರ್ವೆಲ್ಗಳ ವಾಟರ್ ಚಾರ್ಜ್ ಆಗೋದ್ರಿಂದ ಇದು ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂಥ ನೀರನ್ನ ಸದ್ಬಳಕೆ ಮಾಡತಕ್ಕಂಥ ವಿಚಾರವಾಗಿ ಅಭಿವೃದ್ಧಿ ಕಾಮಗಾರಿಗೆ ಇವತ್ತು ಚಾಲನೆಯನ್ನು ಕೊಡಲಾಗಿದೆ. ವಿಶೇಷವಾಗಿ ತೋರ್ನಹಳ್ಳಿ ಹನುಮಾನ್ ದೇವಸ್ಥಾನ ಇಡೀ ಈ ಭಾಗದಲ್ಲಿ ವಿಶೇಷವಾಗಿ ಕಳೆದ 10 ವರ್ಷಗಳಲ್ಲಿ ಬಹಳ ಒಂದು ಜಾಗೃತ ದೇವಸ್ಥಾನವಾಗಿ ಪರಿವರ್ತನೆಗೊಂಡಿರತಕ್ಕಂಥ ಈ ಒಂದು ತೋರ್ನಹಳ್ಳಿ ಹನುಮಾನ್ ದೇವಸ್ಥಾನದ ರಸ್ತೆಗೆ ಪ್ರತಿ ಅಮಾವಾಸ್ಯೆಗೆ ಮತ್ತು ವಿಶೇಷವಾಗಿ ಶನಿವಾರದಂದು ಸುಮಾರು 25,000 ಜನ ಇವತ್ತು ಆ ಒಂದು ರಸ್ತೆಗೆ ಬಂದು ಹೋಗ್ತಕ್ಕಂಥ ರಸ್ತೆ, ಅಮಾವಾಸ್ಯ ದಿನ ಸುಮಾರು 30,000-40,000 ಜನ ಬಂದು ಹೋಗ್ತಕ್ಕಂಥ ರಸ್ತೆ, ಇದರ ಅವಶ್ಯಕತೆ ಇದ್ದಂತ ತನ ಇಲ್ಲಿ ಭಾಗದ ಗ್ರಾಮ ಪಂಚಾಯತ್ ಸದಸ್ಯರು ಅಧ್ಯಕ್ಷರು ಎಲ್ಲರೂ ಮನವರಿಕೆ ಮಾಡಿಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಾನು ಮತ್ತು ನಮ್ಮ ಜನಪ್ರಿಯ ಶಾಸಕರಾದ ಐಹೊಳೆ ಅವರು, ನಮ್ಮ ನಾಯಕರಾದ ಸನ್ಮಾನ್ಯ ಕೋರಿ ಅವರು ಅದಕ್ಕೆ ವಿಶೇಷ ಪ್ರಯತ್ನವನ್ನು ಮಾಡಿ ಇವತ್ತು ಆ ಯೋಜನೆಗೆ ಚಾಲನೆ ಕೊಟ್ಟಿದ್ದೀವಿ. ಆ ರಸ್ತೆ ಕಾಮಗಾರಿಗಳು ನನ್ನ ಅಧಿಕಾರಿಗಳಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ, ಏನು ಇಲಾಖೆ ವತಿಯಿಂದ ಬಿಡುತ್ತಿದೆ ಎಲ್ಲಿಯೂ ಸಹಿತ ಕಡಿಮೆ ಮಾಡದೇ ಒಳ್ಳೆ ಕಾಮಗಾರಿಯನ್ನು ಮಾಡಬೇಕು ಅಂತಕ್ಕಂಥದ್ದು, ಮತ್ತು ಜೈನಾಪುರದಲ್ಲಿ ಎಲ್ಲಿ ತೆಗ್ಗು ಪ್ರದೇಶ ಇದೆ ಎಲ್ಲಿ ಸಿಡಿ ಮಾಡ್ತಕ್ಕಂಥ ಅವಶ್ಯಕತೆ ಇದೆ ಅಲ್ಲಿ ಎತ್ತರ ಮಾಡಿ ಸಿಡಿ ಮಾಡ್ತಕ್ಕಂಥ ಕೆಲಸ, ಪೈಪ್ ಅಳವಡಿಸ್ತಕ್ಕಂಥ ಕೆಲಸ, ಮತ್ತು ಸರಿಯಾಗಿ ಅದಕ್ಕೆ ಏನ್ ಕೆಂಬರ್ ಇಡಬೇಕು, ನೀವು ಸರಿಯಾಗಿ ನೀರು ಸರಿಯಾಗಿ ಹರಿದು ಹೋಗ್ತಕ್ಕಂಥ ರೀತಿಯಲ್ಲಿ ಕೆಲಸ ಮಾಡ್ರಿ. ಮುಂದೆ ನಾವು ಗ್ರಾಮ ಪಂಚಾಯತಿ ವತಿಯಿಂದ ಗಟರ್ ಕಾಮಗಾರಿನ ಸಹಿತ ತೆಗೆದುಕೊಳ್ಳಿಕ್ಕೆ ಬರತಕ್ಕಂಥದ್ದು, ಮತ್ತು ಒಂದು ಪಡಿ ಸಂಪೂರ್ಣ ದೀಪಗಳನ್ನ ಅಳವಡಿಸ್ತಕ್ಕಂಥ ಕೆಲಸ, ನಮ್ಗೇನು ಡಿವೈಡರ್ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ, ಆದರೆ ಸಂಪೂರ್ಣ ವಿಡ್ತ್ ಅಂದ್ರೆ ಈಸಿಲಿ ದೊಡ್ಡ ವಾಹನಗಳ ಈಸಿಲಿ ಟ್ರಾನ್ಸ್ಪೋರ್ಟ್ ಆಗ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ, ಮತ್ತು ತೋರ್ನಹಳ್ಳಿ ಹತ್ರ ಬೈಪಾಸ್ ಮಾಡ್ತಕ್ಕಂಥ ಕೆಲಸ ಈಗ ನಾನು ವಿನಂತಿ ಮಾಡ್ಲಿಕ್ಕೆ ಬಯಸ್ತಾ ಇದ್ದೀನಿ. ಆದಷ್ಟು ಬೇಗ ಆ ಬೈಪಾಸ್ ರಸ್ತೆಗೆ ನೀವು ಜಾಗ ರೈತರು ಕೊಟ್ರೆ ನೇರವಾಗಿ ಬೈಪಾಸ್ ಮುಖಾಂತರ ದೇವ್ರಿಗೆ ಹೋಗ್ಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತೀವಿ. ಮತ್ತು ಈಗ ರಾಯಗೌಡ ಕೈಗಿನಮಣಿಯವರು ಹೇಳಿದಂತೆ ಆ ಕೋಳಿ ಫಾರ್ಮ್ನಿಂದ ಏನು ರಸ್ತೆ ಇದೆ ಅದನ್ನು ಪ್ರತ್ಯೇಕ ರಸ್ತೆಯನ್ನು ಸಹಿತ ನಾವು ಕೈಗೆತ್ತಿಕೊಳ್ತೀವಿ ಅಂತಕ್ಕಂಥ ಮಾತನ್ನು ಸಹಿತ ಈ ಸಂದರ್ಭದಲ್ಲಿ ಇವತ್ತು ರಾಜ್ಯದಲ್ಲಿ ಬಿಎಸ್ ಯಡಿಯೂರಪ್ಪನವರು ಸರ್ಕಾರ ಅಧಿಕಾರದಲ್ಲಿದೆ, ನೆರೆ ಬಂದಂಥ ಈ ಸಂದರ್ಭದಲ್ಲಿ ವಿಶೇಷವಾಗಿ ಹೆಚ್ಚಿನ ಅನುದಾನವನ್ನು ಬೇರೆ ಕಾಮಗಾರಿಗಳಿಗೆ ಇವತ್ತು ಕೊಡ್ತಾ ಇಲ್ಲ. ಆದರೆ ಮಾರ್ಚ್ ಬಜೆಟ್ ನಂತರ ಶಾಸಕರು ನಾನು ಕೂಡಿ ಆ ಯಾತ್ರಿ ನಿವಾಸವನ್ನು ಮಾಡಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ, ಇದರ ಜೊತೆಗೆ ಕಡಗಾಂವ್ ಯಾತ್ರಿ ನೀರಾವರಿ ಈಗಾಗಲೇ ಮಾನ್ಯ
ಎಸ್ ಯಡಿಯೂರಪ್ಪನವರಿಗೆ ವಿನಂತಿ ಮಾಡಿದ್ದೀವಿ. ನಾನು ಮತ್ತು ಶಾಸಕರು ವಿಶೇಷ ವಿನಂತಿ ಮಾಡಿದ್ದೇವೆ. ನೀರಿನ ಹಂಚಿಕೆ ಆಗಬೇಕಾಗಿದೆ ಆ ಯೋಜನೆಗೆ. ಇವತ್ತು ಮಣ್ಣೆ ಬಂದಂತ ನೆರೆ ಸಂದರ್ಭದಲ್ಲಿ ಹಿರಣಿಕೇಶಿ ಇರಬಹುದು, ಘಟಪ್ರಭಾ ಇರಬಹುದು, ದೂಧಗಂಗಾ ಇರಬಹುದು, ವೇದಗಂಗಾ ಇರಬಹುದು, ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ಹರಿದು ಹೋಗ್ತಕ್ಕಂಥ ನೀರನ್ನ ಎತ್ತಿ ಕೆರೆ ತುಂಬಿಸ್ತಕ್ಕಂಥ ಮತ್ತು ಯಾತ್ರೆ ನೀರಾವರಿಗಳನ್ನು ಮಾಡಲಿಕ್ಕೆ ಇವತ್ತು ವಿಶೇಷವಾಗಿ ರಾಜ್ಯ ಸರ್ಕಾರದ ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದಲ್ಲಿ ಒಂದು ವಿಶೇಷ ಸಮಿತಿಯನ್ನು ಸರ್ಕಾರ ಇವತ್ತು ರಚನೆ ಮಾಡಲಿದೆ. ಇದರಿಂದ ನೀರಿನ ಸದ್ಬಳಕೆ ಮಾಡತಕ್ಕಂಥ ವಿಚಾರದಲ್ಲಿ ಸರ್ಕಾರ ಒಂದು ವಿಶೇಷ ಆದ್ಯತೆಯನ್ನು ಕೊಡಲಿದೆ. ಶಾಸಕ ದುರ್ಯೋಧನ್ ಐಹೊಳೆ ಮಾತನಾಡಿ, ಪ್ರಸಕ್ತ ವರ್ಷದಲ್ಲಿ ಭಾರಿ ಮಳೆ ಆಗಿದ್ದರಿಂದ ರಸ್ತೆ ಹಾಳಾಗಿದೆ. ಪುನಃ ರಸ್ತೆ ನಿರ್ಮಿಸಲು ಗ್ರಾಮಸ್ಥರ ಬೇಡಿಕೆಗೆ ಅನುಗುಣವಾಗಿ ರಾಜ್ಯ ಸರ್ಕಾರ ಅನುದಾನ ಮಂಜೂರು ಮಾಡಿದೆ ಎಂದರು. ಈಗಾಗಲೇ ರಸ್ತೆ ಮಂಜೂರು ಮಾಡಬೇಕಾದ್ರೆ ಮಂತೇಶ್ ಅಣ್ಣ ಕೌಡಿಭಟ್ಟವರು ನಾವು ಸತತ ಪ್ರಯತ್ನ ಮಾಡಿ ಮತ್ತು ನಮ್ಮ ಹಿರಿಯ ನಾಯಕರಾದಂಥ ಪ್ರಭಾಕರ್ನ ಕೋರಿಯವರು ಕೂಡ ನಮ್ಗೆ ಇಬ್ಬರಿಗೆ ಅವರು ಕೂಡ ಸಾಥ್ ಕೊಟ್ಟರು ಈ ರಸ್ತೆ ಮಂಜೂರು ಮಾಡಿಸಲಿಕ್ಕೆ. ಅವರು ಕೂಡ ತೋನಾಳಿಗೆ ಬಂದ್ ಹೋಗಿದ್ದಾರೆ. ಭಾಳ ಸಲ ಅವರು ಇಲ್ಲಿದ್ರೆ ಬರ್ತಾರೆ, ನಾ ಹೆಂಗೆ ಇಲ್ಲಿ ಲೋಕಲಿದ್ದರೆ ಬರ್ತಾನೆ ಹಂಗೆ. ಅದಕ್ಕೆ ಅವರು ಇದರ ಜನದಟ್ಟಿಯನ್ನು ನೋಡಿ ಈ ರಸ್ತೆಯನ್ನ ಮಂಜೂರಾಗಿ ಅವರು ಸಹಕಾರ ಮಾಡಿದ್ದರು. ನಾವು ಮಧೇಶನವರ ಅಲ್ಲಿ ಕೋಳಿ ಫಾರಂದಿದ್ದ ಜೈನಾಪುರ ತಕ್ಕ ಅಂತೇಳಿ ಅಂದ್ರೆ ಈಗ ಮಾಡ್ತಾನ ಮತ್ತೆ ನಮ್ಮ APMC ಹೇಳಕತ್ತಾರ. ಆದ್ರೆ ಅದನ್ನು ನಾವು ತೋರಾಳಿಗೆ ಹೋಗಿ ಕೂಡಿಸಿದ್ರೆ ಭಾಳ ನಮ್ಮದು ಬೆಸ್ಟ್ ಆಗ್ತದೆ. ನೀವು ಜಾಗ ನೀವು ಕೊಡೋ ವ್ಯವಸ್ಥೆ ಮಾಡ್ರಿ. ನಮ್ಮ ನಾಯಕರಂತ ಮಾತೇಶನ ಕೌಡಿ ಮಠ ಅವರು ನಾವು ನಮ್ಮ ಜಿಲ್ಲಾ ಪಂಚಾಯತರಾಗಲಿ PWD ಆಗಿರಲಿ ಯಾವ್ದೇ ಇಲಾಖೆ ಒಳಗೆ ನಿಮ್ಗೆ ಅದನ್ನ ರಸ್ತೆ ನಾವು ಮಾಡಿಸಿಕೊಡೋ ಜವಾಬ್ದಾರಿ ತಗೋತೀವಿ. ನೀವು ಜಾಗದ ನೀವು ಜವಾಬ್ದಾರಿ ಎರಡೂ ಊರ ತೋರಾಳಿ ಜಯರಾಮಪುರದವ್ರ ನಮ್ಮ ಜಾಗದ ರೈತರ ಕಡೆ ತೆರವು ಮಾಡಿ ನಮ್ಗೆ ಜಾಗ ಕೊಡಬೇಕು. ನಾವು ಹಣ ಮಂಜೂರು ಮಾಡೋ ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯ ಲಕ್ಷ್ಮೀ ಕುರ್ಬರ್, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಮಹೇಶ್ ಭಾತೆ, ರಾಯಗೌಡ ಕೆಳಗಿನಮನಿ, ಶಿವಗೌಡ ಪಾಟೀಲ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು.